ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರು ಇವತ್ತೇ ಒಂದು ಶಾಪಿಂಗ್ ಮೂಡ್ ನಲ್ಲಿ ಇದ್ದಾರೆ. ಸದ್ಯಕ್ಕೆ ನಾನೀಗ ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು ಮುಂಜಾನೆ 5 ಗಂಟೆಯಿಂದಲೇ ಬೆಂಗಳೂರಿನ ಮಂದಿ ಹೂವು ಹಣ್ಣು ಹಾಗೂ ಪೂಜಾ ಸಾಮಗ್ರಿಗಳ ಖರೀದಿಗೆ ಮುಂದಾಗಿರುವಂತದ್ದು. ಈಗಲೂ ಕೂಡ ಅದೇ ರೀತಿಯಲ್ಲಿ ಜನರು ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಸೊ ನಾಳೆ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ಶ್ರಾವಣ ಮಾಸದ ಒಂದು ಪ್ರಮುಖ ಹಬ್ಬ, ಮೊದಲ ಹಬ್ಬ ಅಂತಾನೆ ಹೇಳ್ಬೋದು ಈ ವರಮಹಾಲಕ್ಷ್ಮಿ ಹಬ್ಬವನ್ನ. ಎಲ್ಲರ ಮನೆಯಲ್ಲಿ, ಬಹುತೇಕ ಮನೆಗಳಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಅಲಂಕರಿಸಿ ಬಹಳ ಭಕ್ತಿ ಭಾವದಿಂದ ಒಂದು ಪೂಜೆಯನ್ನ ಮಾಡ್ತಾರೆ. ಸೊ ಇದಕ್ಕಾಗಿಯೇ ಇವತ್ತಿನಿಂದಲೇ ಎಲ್ಲರೂ ಕೂಡ ಒಂದು ಶಾಪಿಂಗ್ಗೆ ಬಂದಿದ್ದಾರೆ, ಹೂವು ಹಣ್ಣನ್ನ ಖರೀದಿ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಒಂದು ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ ಅಂತ ಹೇಳಬಹುದು. 500 ರೂಪಾಯಿ 600 ರೂಪಾಯಿ ಇದ್ದಂತಹ ಒಂದು ಹೂವಿನ ರೇಟು ಈಗ 1000 ರೂಪಾಯಿಯ ಗಡಿ ದಾಟಿದೆ. ಕನಕಾಂಬರ ಅಂತೂ 3000 ರೂಪಾಯಿ ಆಗಿದೆ ಪರ್ ಕೆಜಿಗೆ. ಹಾಗೇನೆ ಮಲ್ಲಿಗೆನೂ ಕೂಡ 1000 ರೂಪಾಯಿ ಇದೆ. ಮಾರಿಗೆ ಅಂದ್ರೆ ಕಟ್ಟಿರುವಂತಹ ಒಂದು ಮಾರಿಗೆನೆ 200 ರೂಪಾಯಿಯನ್ನ ತೆಗೆದುಕೊಳ್ತಿದ್ದಾರೆ. ಸೊ ಹೀಗಾಗಿಯೇ ಮೊಳಕ್ಕೆನೆ ಒಂದು 200 ರೂಪಾಯಿ ತೆಗೆದುಕೊಳ್ತಿದ್ದಾರೆ. ಹೀಗಾಗಿಯೇ ಇಲ್ಲಿ ಈ ಒಂದು ಬೆಲೆ ಏರಿಕೆ ಬಿಸಿ ಇದ್ರೂ ಕೂಡ ನಮ್ಮ ಜನರು ವರ್ಷಕ್ಕೆ ಬರುವಂತಹ ಒಂದು ಹಬ್ಬ, ಅದರಲ್ಲೂ ವರಮಹಾಲಕ್ಷ್ಮಿಯ ಹಬ್ಬವನ್ನ ನಾವು ಹೇಗೆ ಮಿಸ್ ಮಾಡ್ಕೊಳಕ್ಕೆ ಆಗುತ್ತೆ. ಹಾಗಾಗಿಯೇ ಪರವಾಗಿಲ್ಲ, ರೇಟ್ ಹೆಚ್ಚಾದ್ರೂ ನಾವು ನಾಳೆ ಹಬ್ಬವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಂದು ಈ ಒಂದು ಹಬ್ಬವನ್ನ ಮಾಡ್ತಿರುವಂತದ್ದು. ಕೇವಲ ಹೂವು ಹಣ್ಣು ಅಷ್ಟೇ ಅಲ್ಲ, ಪೂಜಾ ಸಾಮಗ್ರಿಗಳು, ಹಾಗೇನೆ ಈ ಬಾರಿ ಆ ಒಂದು ಲಕ್ಷ್ಮೀ ದೇವಿಯ ಮೂರ್ತಿಗಳು, ವಿವಿಧ ಬಗೆಯ ಮೂರ್ತಿಗಳು ಕೂಡ ಒಂದು ಮಾರ್ಕೆಟ್ಗೆ ಕಾಲಿಟ್ಟಿರುವಂತದ್ದು. ಅವುಗಳ ಖರೀದಿಯಲ್ಲೂ ಕೂಡ ಜನರು ಬ್ಯುಸಿ ಆಗಿದ್ದಾರೆ. ನಿನ್ನೆಯಿಂದಲೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಒಂದು ವೈಬ್ ಅಂತ ಏನ್ ಹೇಳ್ಬೋದು ಅದು ಬೆಂಗಳೂರಿನ ಮಾರ್ಕೆಟ್ ಗಳಲ್ಲಿ ಕಂಡು ಬರುತ್ತೆ. ಕೆಆರ್ ಮಾರ್ಕೆಟ್ ಇರ್ಬೋದು, ಜಯನಗರ, ಹಾಗೇನೆ ಮಲ್ಲೇಶ್ವರಂ ಮಾರ್ಕೆಟ್ ಗಳಲ್ಲೂ ಕೂಡ ಜನರು ಬಂದು ತಮಗೆ ಬೇಕಾದಂತಹ ಒಂದು ಸಾಮಗ್ರಿಗಳ ಖರೀದಿಯನ್ನ ಮಾಡ್ತಿರುವಂತದ್ದು. ಒಟ್ಟಿನಲ್ಲಿ ಏನು ನಾಳೆ ಹಬ್ಬ ಇದೆ, ಹೀಗಾಗಿಯೇ ಬೆಂಗಳೂರಿನ ಜನರು ಇವತ್ತು ರಜಾ ಇರೋದ್ರಿಂದ ಕೂಡ ಅನೇಕರು ಬಂದು ಇಲ್ಲಿ ಒಂದು ಹೂವು ಹಣ್ಣು ಅನ್ನ ಖರೀದಿ ಮಾಡ್ತಿರುವಂತದ್ದು. ಸೊ ನಾಳೆನೂ ಕೂಡ ಮುಂಜಾನೆಯೂ ಕೂಡ ಅನೇಕರದ್ದು ಪ್ಲಾನ್ ಇರುತ್ತೆ ಬಂದು ಮಾರ್ಕೆಟ್ ನಲ್ಲಿ ಫ್ರೆಶ್ ಆಗಿ ತೆಗೆದುಕೊಳ್ಬೇಕು ಅಂತ. ಸೊ ನಾಳೆ ಆಗಲ್ಲ ಅನ್ನುವಂತವ್ರು ಇವತ್ತೇ ಬಂದು ಖರೀದಿ ಮಾಡ್ತಿದ್ದಾರೆ. ಹೀಗಾಗಿ ಕೆಆರ್ ಮಾರ್ಕೆಟ್ ನ ಸುತ್ತಮುತ್ತಲೂ ಕೂಡ ಸ್ವಲ್ಪ ಟ್ರಾಫಿಕ್ ಉಂಟಾಗಿದೆ. ಟ್ರಾಫಿಕ್ ಪೊಲೀಸರನ್ನು ಕೂಡ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಹರಸಾಹಸ ಪಡ್ತಿರುವಂತದ್ದು. ಒಟ್ಟಿನಲ್ಲಿ ಏನು ಹಬ್ಬದ ವೈಬ್ ಇವತ್ತಿನಿಂದಲೇ ಶುರುವಾಗಿದೆ. ಸೊ ನಾಳೆ ಕೂಡ ನಗರದ ಅನೇಕ ಕಡೆಗಳಲ್ಲಿ ಹಬ್ಬವನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಆಚರಿಸೋದಕ್ಕೆ ಸಿಲಿಕಾನ್ ಸಿಟಿ ಜನರು ಆ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.